ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಹಿಟ್ಟರ್ ಧೋನಿ ಬ್ಯಾಟಿಗೆ ಬಂತು ಕಂಟಕ. ಹೌದು, ದೊಡ್ಡ ಗಾತ್ರದ ಬ್ಯಾಟ್ ಹೊಂದಿರುವ ವಿಶ್ವದ ಘಟಾನುಘಟಿ ಆಟಗಾರರೆಲ್ಲ ಇದೀಗ ಬಂದಿರುವ ಹೊಸ ನಿಯಮ ಕಂಟಕ ತಂದಿರುವಂತದ್ದು. MCC ತಂದಿರುವಂತಹ ಹೊಸ ನಿಯಮದ ಪ್ರಕಾರ ಬ್ಯಾಟ್ ಗಾತ್ರ 40 mm ಅಷ್ಟಿರಬೇಕು. ಈ ನಿಯಮ October 1 ಜಾರಿಯಾಗ್ತಿದ್ದು ಇದೀಗ ಧೋನಿ, ಕ್ರಿಸ್ ಗಿಲ್, ಡೇವಿಡ್ ವಾರ್ನರ್ ಅಂತಹ ಬಿಗ್ ಹಿಟ್ಟರ್ಗಳ ಬ್ಯಾಟ್ನ ತುದಿಭಾಗದ ಗಾತ್ರವನ್ನು ಕಡಿಮೆ ಮಾಡಲಾಗ್ತಿದೆ. ಅಲ್ಲದೆ ಅದರೊಂದಿಗೆ ತಮ್ಮ ಬ್ಯಾಟಿಂಗ್ ಸ್ಟ್ರಾಟಜಿಯಲ್ಲೂ ಬದಲಾಯಿಸಿಕೊಳ್ಬೇಕಾಗ್ಬರುತ್ತೆ. ಆದರೆ ಟೀಮ್ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿಗೆ ಈ ನಿಯಮ ಬಾಧಕವಾಗುವುದಿಲ್ಲ. ಕೊಹ್ಲಿ ಇಂಗ್ಲೆಂಡ್ನ ಜೋ ರೂಟ್ ಅವರ ಬ್ಯಾಟ್ನ ಗಾತ್ರ ನಿಗದಿತ ನಿಯಮದಂತೆ ಇರುವಂಥದ್ದು. ಭಾರತದ ಬ್ಯಾಟ್ಸ್ಮನ್ಗಳ ಪೈಕಿ ಧೋನಿ ಮಾತ್ರ 45 mm ದಪ್ಪದ ಬ್ಯಾಟ್ ಅನ್ನು ಬಳಸ್ತಾರೆ. ಇದರ ಭಾರ 150-300 gram ಉಳಿದ ಭಾರತೀಯ ಬ್ಯಾಟ್ಸ್ಮನ್ಗಳಿಗೆ ಉಳಿಸಿದರೆ ಅತಿ ಭಾರದ ಬ್ಯಾಟ್ ಅನ್ನು ಧೋನಿ ಅವರು ಉಪಯೋಗಿಸ್ತಾರೆ. ಭಾರತದ ಉಳಿದೆಲ್ಲ ಬ್ಯಾಟ್ಸ್ಮನ್ಗಳ ಬ್ಯಾಟ್ನ ಗಾತ್ರ ನಿಗದಿತ ನಿಯಮದ ಪ್ರಕಾರವೇ ಇರುವಂಥದ್ದು. ಹಾಗಾಗಿ ಧೋನಿಗೆ ಮಾತ್ರ ಒಂದು ಸಂಕಟ ಅಂತ ಹೇಳ್ಬೋದು. ಉಳಿದಂತೆ ವಿಂಡೀಸ್ನ ಬಿಗ್ ಹಿಟ್ಟರ್ ಪೊಲಾರ್ಡ್ 50 mm ಬ್ಯಾಟನ್ನು ಉಪಯೋಗಿಸ್ತಾರೆ. ಆದರೆ ಅವರು IPL ಸಂದರ್ಭದಲ್ಲಿ ಬ್ಯಾಟನ್ನು ಬದಲಾವಣೆ ಮಾಡಿಕೊಂಡಿದ್ರು. ನಿಮಗೆ ಅನಿಸುತ್ತೆ ಇದೀಗ ಧೋನಿಯ ಬ್ಯಾಟ್ಗೂ ಕೂಡ ಕಂಟಕ ಬಂದಿರುವಂಥದ್ದು? ನಿಮ್ಮಿದ್ರ ಬಗ್ಗೆ ಅನಿಸುತ್ತೆ ಕೆಲವು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.